ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಚಿಪ್ಪಾಡಿ, ವಿದ್ಯಾಪೋಷಕದ ವಿದ್ಯಾರ್ಥಿನಿ. ನಾನು ಈ ದಿನ 7ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 2ರ 11ನೇ ಅಧ್ಯಾಯ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆಯ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇನೆ. ಇಲ್ಲಿಯವರೆಗೂ ನಾವು ರಕ್ತ ಪರಿಚಲನೆಯ ಬಗ್ಗೆ ಮತ್ತು ರಕ್ತದ ಪರಿಚಲನಾ ವ್ಯೂಹದ ಬಗ್ಗೆ, ದೇಹಗಳ ಪ್ರಾಣಿಯ ದೇಹದಲ್ಲಿ, ಮಾನವನ ದೇಹದಲ್ಲಿ ಮತ್ತು ಹೈಡ್ರಾ ಮತ್ತು ಸ್ಪಂಜುಗಳಲ್ಲಿ ಯಾವ ರೀತಿ ಇರ್ತೈತಿ ಅಂತೇಳಿ ನಮಗೆ ಗೊತ್ತಾಯ್ತು. ಮತ್ತು ಈ ಒಂದು ರಕ್ತದ ದೇಹದ ಒಂದು ಕಾರ್ಯಚಟುವಟಿಕೆಯೊಳಗೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಜೊತೆಗೆ ಮತ್ತೆ ಬೇರೆ ಬೇರೆ ಆದಂತಹ ತ್ಯಾಜ್ಯಗಳು ಉತ್ಪಾದನೆ ಆಗ್ತವೆ ಅಂಥೇಳಿ ನಮಗೆ ಗೊತ್ತದ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆದಂತಹ ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ಶ್ವಾಸದ ಮೂಲಕ ಹೊರಹಾಕ್ತೀವಿ ಅನ್ನೋ ವಿಷಯನೂ ನಮಗೆ ಗೊತ್ತದ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಹೊರತುಪಡಿಸಿ ಉಳಿದ ಎಲ್ಲ ತ್ಯಾಜ್ಯಗಳನ್ನು ನಾವು ಹೊರಹಾಕುವ ಅವಶ್ಯಕತೆ ಅದ, ಅದನ್ನು ನಾವು ವಿಸರ್ಜನೆ ಅಂಥೇಳಿ ಕರಿತೀವಿ. ಆದ್ದರಿಂದ ಈ ಪ್ರಾಣಿಗಳಲ್ಲಿ ಯಾವ ರೀತಿ ವಿಸರ್ಜನೆ ಆಗ್ತೈತಿ ಅನ್ನೋದನ್ನು ನಾವು ಈ ದಿನ ಚರ್ಚೆಯನ್ನು ಮಾಡೋಣ. ನಮ್ಮ ಜೀವಕೋಶಗಳು ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟವಾದ ಹಲವು ತ್ಯಾಜ್ಯಗಳು ಉತ್ಪಾದನೆಯನ್ನು ಉತ್ಪನ್ನಗಳನ್ನು ಬಿಡುಗಡೆ ಮಾಡ್ತವೆ. ಅವುಗಳು ವಿಷಪೂರಿತ ಆಗಿರ್ತವೆ. ದೇಹದಿಂದ ಅವುಗಳನ್ನು ಹೊರಹಾಕುವ ಅಗತ್ಯವಾಗಿ ನಾವು ಅದನ್ನು ಹೊರಹಾಕಬೇಕಾದಂತಹ ಅಗತ್ಯತೆ ನಮಗೆ ಐತಿ. ಜೀವಿಗಳು ಜೀವಕೋಶಗಳಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂಥೇಳಿ ನಾವು ಕರಿತೇವೆ. ಜೀವಿಗಳ ಜೀವಕೋಶಗಳಲ್ಲಿ ಈ ಉತ್ಪಾದನೆ ಆಗ್ತಕ್ಕಂತಹ ಈ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ ನಾವು ವಿಸರ್ಜನೆ ಅಂಥೇಳಿ ಕರಿತೀವಿ. ವಿಸರ್ಜನಾ ಕ್ರಿಯೆಗಳಲ್ಲಿ ಒಳಗೊಂಡಿರುವ ಭಾಗಗಳಿಗೆ ವಿಸರ್ಜನಾ ವ್ಯೂಹ ರಚನೆ ಆಗಿರ್ತೈತಿ. ಈ ವಿಸರ್ಜನೆಯ ಕಾರ್ಯದಲ್ಲಿ ಯಾವ್ಯಾವ ಭಾಗಗಳು ಅಲ್ಲೇ ಒಳಗೊಂಡಿರ್ತವೋ, ಕಾರ್ಯವನ್ನು ನಿರ್ವಹಿಸ್ತವೆ, ಅವುಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ನಾವು ವಿಸರ್ಜನಾ ವ್ಯೂಹ ಅಂಥೇಳಿ ಕರಿಬಹುದು. ಹಾಗಾದರೆ ಈ ಮಾನವನ್ನು ಅನಗತ್ಯ ವಸ್ತುಗಳ ತ್ಯಾಜ್ಯವನ್ನು ಹೊರಹಾಕುವ ಈ ಕ್ರಿಯೆಗೆ ನಾವು ವಿಸರ್ಜನೆ ಅಂಥೇಳಿ ಕರಿತೀವಿ. ಹಾಗಾದರೆ ಮಾನವನಲ್ಲಿ ವಿಸರ್ಜನಾ ವ್ಯೂಹ ಯಾವ ರೀತಿಯಾದ ಅಂಥೇಳಿ ನಾವೀಗ ನೋಡೋಣ. ರಕ್ತದಲ್ಲಿರುವ ತ್ಯಾಜ್ಯವು ದೇಹದಿಂದ ಹೊರಹೋಗಬೇಕು. ಅದು ಹೇಗೆ ನಡೆಯುತ್ತದೆ? ರಕ್ತವನ್ನು ಶುದ್ಧಿಸುವ ಕಾರ್ಯವಿಧಾನವೊಂದು ಅಗತ್ಯವಿದೆ. ಅದು ಮೂತ್ರಜನಕಾಂಗಗಳಲ್ಲಿರುವ ರೋಮನಾಳಗಳಿಂದ ನಡೀತೈತಿ ಅಂಥೇಳಿ ನಮಗೆ ತಿಳ್ಕೋಬೇಕಾಗದ. ಈ ರಕ್ತದಲ್ಲಿರ್ತಕ್ಕಂತಹ ಅನೇಕ ತ್ಯಾಜ್ಯ ವಸ್ತುಗಳನ್ನು ಶುದ್ಧಿಸುವಂತಹ ಕೆಲಸವನ್ನು ಈ ಮೂತ್ರಜನಕಾಂಗದಲ್ಲಿರ್ತಕ್ಕಂಥ ರೋಮನಾಳಗಳ ಆ ಕೆಲಸವನ್ನು ಮಾಡ್ತವೆ ಅಂಥೇಳಿ ನಮಗಿಲ್ಲಿ ಗೊತ್ತಾಯ್ತು. ರಕ್ತವು ಎರಡು ಮೂತ್ರಜನಕಗಳನ್ನು ತಲುಪಿದಾಗ ಉಪಯುಕ್ತ ಮತ್ತು ಹಾನಿಕಾರಕ ಪದಾರ್ಥಗಳನ್ನೆರಡೂ ಒಳಗೊಂಡಿರ್ತೈತಿ. ಈ ಈ ಮೂತ್ರಜನಕಾಗವನ್ನು ತಲುಪಿದ ರಕ್ತವು ಉಪಯುಕ್ತವಾದಂತಹ ವಸ್ತುಗಳನ್ನು ಮತ್ತು ತ್ಯಾಜ್ಯಗಳನ್ನು ಸಹ ಅವೆರಡೂ ಒಳಗೊಂಡಿರ್ತೈತಿ. ಉಪಯುಕ್ತ ಪದಾರ್ಥಗಳು ರಕ್ತಕ್ಕೆ ಮರುಹೀರಿಕೆಯಾಗಲ್ಪಡ್ತೈತಿ. ಅಲ್ಲೇ ಉಪಯುಕ್ತವಾದಂತಹ ಪದಾರ್ಥಗಳು ಮತ್ತೆ ರಕ್ತಕ್ಕೆ ಸೇರಲ್ಪಡ್ತವೆ. ನೀರಿನಲ್ಲಿ ಕರಗಿದ ಆದರೆ ಅನುಪಯುಕ್ತವಾದಂತಹ ವಸ್ತು ವಿಸರ್ಜನೆಗೆ ಅಲ್ಲೇ ರೆಡಿ ಆಗ್ತವೆ. ಅಲ್ಲಿ ವಿಸರ್ಜನೆಗೊಳ್ಳಿಕ್ಕೆ ಅಲ್ಲಿ ತಯಾರಿ ನಡೆಸ್ತೈತಿ. ನೀರಿನಲ್ಲಿ ಕರಗಿದ ತ್ಯಾಜ್ಯಗಳು ಮೂತ್ರದ ರೂಪದಲ್ಲಿ ಹೊರಹೋಗುತ್ತದೆ. ಆ ನೀರಿನಲ್ಲಿ ಕರಗಬಹುದಾದಂತಹ ತ್ಯಾಜ್ಯಗಳು ಮೂತ್ರದ ಮೂಲಕ ದೇಹದಿಂದ ಹೊರಗೆ ಹೋಗ್ತೈತಿ. ಕೊಳವೆಯಂತಿರುವ ಮೂತ್ರನಾಳಗಳ ಮೂಲಕ ಮೂತ್ರವು ಹೊರಹೋಗ್ತೈತಿ. ಈ ಚಿತ್ರದಲ್ಲಿ ನೀವು ಮೂತ್ರನಾಳವನ್ನು ನೋಡಬಹುದು. ದ್ರವ ರೂಪದಲ್ಲಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲಿಕ್ಕೆ ಈ ಮೂತ್ರನಾಳಗಳು ನಮಗೆ ಸಹಕಾರಿಯಾಗ್ಯಾವ. ಆದ್ದರಿಂದ ಮೂತ್ರ ವಿಸರ್ಜನೆ ಆಗ್ತೈತಿ. ಕೊಳವೆಯಂತಿರುವ ಮೂತ್ರನಾಳಗಳ ಮೂಲಕ ಮೂತ್ರ ಜನಕಾಂಗದಿಂದ ಮೂತ್ರಕೋಶವನ್ನು ಅಲ್ಲೇ ತಲುಪ್ತೈತಿ. ಈ ಕೊಳವೆಯಂತಿರುವಂತಹ ಮೂತ್ರನಾಳಗಳ ಮೂಲಕ ಮೂತ್ರ ಈ ಮೂತ್ರಜನಕಾಂಗದಿಂದ ಮೂತ್ರಕೋಶಕ್ಕೆ ಅಲ್ಲೇ ತಲುಪ್ತೈತಿ. ಯುರಿತ್ರ ಎನ್ನುವ ಸ್ನಾಯುವಿನ ಕೊಳವೆಯ ತುದಿಯಲ್ಲಿರುವ ಮೂತ್ರದ್ವಾರದ ಮೂಲಕ ಅದು ಹೊರಗೋಗ್ತೈತಿ. ಈ ಸ್ನಾಯುವ ಕೊಳವೆಯನ್ನು ನಾವು ಯುರಿತ್ರ ಅಂಥೇಳಿ ಕರಿತೀವಿ. ಅದರ ತುದಿ ಭಾಗದಲ್ಲಿರ್ತಕ್ಕಂಥ ಮೂತ್ರದ್ವಾರದ ಮೂಲಕ ಮೂತ್ರ ಹೊರಹಾಕ್ಲಿಕ್ಕೆ ಪ್ರಾರಂಭ ಆಗ್ತೈತಿ. ಆದ್ದರಿಂದ ಮೂತ್ರಕೋಶಗಳು, ಮೂತ್ರನಾಳಗಳು ಮತ್ತು ಮೂತ್ರ ಜನಕಾಂಗ ಮತ್ತು ಈ ಯುರಿತ್ರ ಎಲ್ಲವನ್ನು ಸೇರಿ ನಾವು
ವಿಸರ್ಜನಾ ವ್ಯೂಹ ಅಂಥೇಳಿ ಕರಿತೇವೆ. ಆದ್ದರಿಂದ ಈ ಮೂತ್ರಜನಕಾಂಗಕ್ಕೆ ನಮಗೆ ಉಪಯುಕ್ತವಿರುವ ಮತ್ತು ಅನುಪಯುಕ್ತ ರಕ್ತಗಳೆರಡೂ ಸಾಗಿಸಲ್ಪಟ್ಟಿರ್ತೈತಿ. ಅಲ್ಲಿ ಉಪಯುಕ್ತವಾದಂತಹ ವಸ್ತುಗಳನ್ನು ರಕ್ತಕ್ಕೆ ಮತ್ತೆ ಈ ಮೂತ್ರಜನಕಾಂಗವು ಕಳಿಸ್ತೈತಿ. ಅನುಪಯುಕ್ತವಾದಂತಹ ವಸ್ತುಗಳನ್ನು ಮೂತ್ರನಾಳಗಳ ಮೂಲಕ ಮೂತ್ರಕೋಶಕ್ಕೆ ತಲುಪಿಸ್ತೈತಿ. ಈ ಮೂತ್ರಕೋಶದಲ್ಲಿ ಯುರಿತ್ರಾದ ತುದಿಯಲ್ಲಿರ್ತಕ್ಕಂತಹ ಮೂತ್ರದ್ವಾರದ ಮೂಲಕ ಅನುಪಯುಕ್ತ ವಸ್ತುಗಳು ಹೊರಹಾಕಲ್ಪಡ್ತವೆ. ಈ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ ಎಲ್ಲವನ್ನೂ ಸೇರಿ ನಾವು ವಿಸರ್ಜನಾ ವ್ಯೂಹ ಅಂಥೇಳಿ ಕರಿತೇವೆ. ಇದಿಷ್ಟು ಮಾನವನ ದೇಹದ ವಿಸರ್ಜನಾ ವ್ಯೂಹದ ಬಗ್ಗೆ ಇರತಕ್ಕಂತಹ ಮಾಹಿತಿ. ವಯಸ್ಕ ಮಾನವನು ಸಾಮಾನ್ಯವಾಗಿ 24 ಗಂಟೆಗಳಲ್ಲಿ 1-1.8 ಲೀಟರ್ ಮೂತ್ರವನ್ನು ವಿಸರ್ಜನೆ ಮಾಡುತ್ತಾನೆ. ಮೂತ್ರದಲ್ಲಿ ಸಾಮಾನ್ಯವಾಗಿ 95% ನೀರು, 25% ಯೂರಿಯಾ ಮತ್ತು 2.5% ತ್ಯಾಜ್ಯ ಪದಾರ್ಥಗಳು ಇದ್ದಿರ್ತವೆ. ಆದ್ದರಿಂದ ನಾವು ಸಾಮಾನ್ಯವಾಗಿ ಹೆಚ್ಚಿಗೆ ನೀರು ಕುಡಿಯುವ ಅವಶ್ಯಕತೆ ಇದಾಗೈತಿ. ಯಾಕಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ತ್ಯಾಜ್ಯವು ದ್ರವ ರೂಪದಲ್ಲಿ ಹೊರಹಾಕಬೇಕಾದ್ರೆ ಅಲ್ಲಿ 95% ನೀರನ್ನು ಅದು ಒಳಗೊಂಡಿರ್ತೈತಿ. ಆದ್ದರಿಂದ ನಾವು ಸಾಕಷ್ಟು ನೀರನ್ನು ಕುಡಿಯುವ ಅವಶ್ಯಕತೆ ಐತಿ. ಆಮೇಲೆ ಈ ಕಡು ಬೀಸಿಗೆ ಸಂದರ್ಭದಲ್ಲಿ ನಾವು ಬೆವರುತ್ತಿರ್ತೇವೆ. ಬೆವರುವುದು ಸಹ ನಮ್ಮ ದೇಹದಿಂದ ಅನಗತ್ಯ ವಸ್ತುಗಳನ್ನು ಹೊರಹಾಕುವ ಒಂದು ವಿಸರ್ಜನೆ ಅಂಥೇಳಿ ನಾವು ತಿಳ್ಕೋಬಹುದು. ಈ ಬೆವರು ಸಾಮಾನ್ಯವಾಗಿ ನೀರು ಮತ್ತು ಲವಣಗಳನ್ನು ಹೊಂದಿರ್ತೈತಿ. ನಮ್ಮ ದೇಹ ನಮ್ಮ ಉಡುಪುಗಳಲ್ಲಿ ಕಂಕುಳಗಳಲ್ಲಿ ಬಿಳಿಯಾದಂತಹ ಕಲೆಯನ್ನು ನಾವು ನೋಡಿರ್ತೇವೆ. ಇದು ನಮ್ಮ ಬೆವರು ಲವಣಗಳನ್ನು ಹೊಂದಿದೆ ಅನ್ನೋದನ್ನು ತೋರಿಸಲಿಕ್ಕೆ ಇರ್ತಕ್ಕಂತಹ ಒಂದು ಅಂಶ ಆಗೈತಿ. ಆದ್ದರಿಂದ ಸಾಮಾನ್ಯವಾಗಿ ನಾವು ಏನಂತ ಕರಿತೇವೆ ಅಂತಂದ್ರೆ ಮಣ್ಣಿನ ಮಡಕೆಯಲ್ಲಿರ್ತಕ್ಕಂಥ ನೀರು ತಂಪಾಗಿರ್ತೈತಿ ಅಂಥೇಳಿ ಕರಿತೇವೆ. ಯಾಕಂತಂದರೆ ಅಲ್ಲಿ ನೀರು ಸೂಕ್ಷ್ಮ ರಂಧ್ರಗಳ ಮೂಲಕ ಬಾಷ್ಪೀಕರಣಗೊಳ್ತಿರ್ತೈತಿ. ಆದ್ದರಿಂದ ಅದು ಮಡಿಕೆಯಲ್ಲಿರ್ತಕ್ಕಂಥ ನೀರನ್ನು ತಂಪಾಗಿಸ್ತೈತಿ. ಅದೇ ರೀತಿ ನಮ್ಮ ದೇಹವು ಬೆವರಿದಾಗ ನಮ್ಮ ದೇಹವು ಸಹ ತಂಪಾಗಲಿಕ್ಕೆ ಈ ಬೆವರು ಒಂದು ಕಾರಣ ಆಗ್ಯದ. ಆಮೇಲೆ ನಮ್ಮ ದೇಹದ ತ್ಯಾಜ್ಯ ಸಾಮಾನ್ಯವಾಗಿ ಯೂರಿಯಾವನ್ನು ಹೊಂದಿರ್ತೈತಿ. ಆದರೆ ಈ ಹಾವುಗಳಂತಹ ಮತ್ತು ಭೂಚರ ಜೀವಿಗಳ ಏನವ ಅವು ಅರೆ ಘನರೂಪದ ಬಿಳಿ ಬಣ್ಣದ ಸಂಯುಕ್ತವನ್ನು ಹೊಂದಿರ್ತೈತಿ. ಅದು ಪೂರ ಘನರೂಪದೊಳಗೆ ಇರೋದಿಲ್ಲ, ಅರೆಘನರೂಪದೊಳಗೆ ಅದು ಇರ್ತೈತಿ, ಬಿಳಿ ಬಣ್ಣದ್ದಾಗಿರ್ತೈತಿ. ಅದಕ್ಕೆ ನಾವು ಯೂರಿಕ್ ಆಮ್ಲವನ್ನು ನಾವು ಹೊರಗಡೆ ಹಾಕ್ತವೆ ಅಂಥೇಳಿ ತಿಳ್ಕೋತೇವೆ. ಸಾಮಾನ್ಯವಾಗಿ ಜಲಚರ ಪ್ರಾಣಿಗಳು ನೀರಿನಲ್ಲಿ ಕರಗಬಹುದಾದಂತಹ ಅಮೋನಿಯಾವನ್ನು ಅವು ವಿಸರ್ಜನೆ ಮಾಡ್ತವೆ. ಆದ್ದರಿಂದ ಜಲಚರ ಪ್ರಾಣಿಗಳು ಅಮೋನಿಯಾವನ್ನು, ಭೂಚರ ಪ್ರಾಣಿಗಳು ಯೂರಿಕ್ ಆಮ್ಲವನ್ನು ಮತ್ತು ಮಾನವನು ಯೂರಿಯಾವನ್ನು ವಿಸರ್ಜನೆ ಮಾಡ್ತೇನಂತ ನಾವು ಸಾಮಾನ್ಯವಾಗಿ ತಿಳ್ಕೋಬಹುದಾಗ್ಯದ. ಆದ್ದರಿಂದ ಈ ಮೂತ್ರಜನಕಾಂಗವು ರಕ್ತವನ್ನು ಶುದ್ಧಿ ಮಾಡುವ ಕೆಲಸವನ್ನು ನಾವು ನಿರ್ವಹಿಸ್ತವೆ ಅಂಥೇಳಿ ನಾವು ತಿಳ್ಕೋತೇವೆ. ಆದರೆ ಅನೇಕ ಬಾರಿ ಯಾವುದಾದರೂ ಸೋಂಕಿನಿಂದ ಅಥವಾ ಗಾಯದಿಂದ ಈ ಮೂತ್ರಜನಕಾಂಗವು ಕೆಲವೊಂದು ರೋಗಿಗಳಲ್ಲಿ ಅವು ತಮ್ಮ ಕೆಲಸವನ್ನು ನಿಲ್ಲಿಸಿಬಿಟ್ಟಿರ್ತವೆ. ಆದ್ದರಿಂದ ಅಲ್ಲೇ ರಕ್ತವನ್ನು ಶೋಧಿಸುವ ಕೆಲಸ ನಾವು ಮಾಡಬೇಕಾಗ್ತೈತಿ. ಈ ರಕ್ತವನ್ನು ಶೋಧಿಸುವ ಕೃತಕವಾಗಿ ರಕ್ತವನ್ನು ಶೋಧಿಸುವ ಕ್ರಿಯೆಗೆ ನಾವು ಡಯಾಲಿಸಿಸ್ ಅಂಥೇಳಿ ಕರಿತೇವೆ. ಇದರಿಂದ ರಕ್ತವನ್ನು ಶೋಧಿಸಿ ಮಾನವನ ದೇಹದಲ್ಲಿ ಯಥಾಸ್ಥಿತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆ ನಮ್ಮ ವೈದ್ಯಕೀಯ ಕ್ಷೇತ್ರದೊಳಗೆ ಐತಿ ಅಂಥೇಳಿ ನಾವು ತಿಳ್ಕೋಬಹುದಾಗಿದೆ. ಹಾಗಾದರೆ ಇದೆಲ್ಲ ಮಾನವನ ವಿಸರ್ಜನೆಯ ಒಂದು ಸವಿಸ್ತಾರವಾದ ನೋಟ ಆಗೈತಿ. ಈಗ ನಾವು ಸಸ್ಯಗಳಲ್ಲಿ ಯಾವ ರೀತಿ ಪದಾರ್ಥಗಳ ಸಾಗಾಣಿಕೆ ಆಗ್ತವೆ ಅಂಥೇಳಿ ನೋಡುವ ಅವಶ್ಯಕತೆ ಅದ. ಯಾಕಂತಂದರೆ ದೇಹದ ಸಸ್ಯದಲ್ಲಿ ಸಹ ಮಣ್ಣಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಲವಣಗಳು ಸಸ್ಯದ ಎಲ್ಲ ಭಾಗಗಳಿಗೂ ತಲುಪಬೇಕು ಮತ್ತು ಆ ಎಲೆಯಲ್ಲಿ ತಯಾರಾದಂಥ ಆಹಾರ ಸಸ್ಯದ ಎಲ್ಲ ಭಾಗಗಳಿಗೆ ಅಲ್ಲೇ ಸಾಗಾಣಿಕೆ ಆಗಬೇಕು. ಆದ್ದರಿಂದ ಯಾವ ರೀತಿ ಈ ಸಾಗಾಣಿಕೆ ವ್ಯವಸ್ಥೆ ಸಸ್ಯಗಳಲ್ಲಿ ಐತಿ ಅನ್ನೋದನ್ನು ನಾವೀಗಿನ ನೋಡೋಣ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಪೋಷಕಗಳು ಎಲೆಗೆ ತಲುಪಬೇಕಾದಂತಹ ಅವಶ್ಯಕತೆ ಅದು. ಆಮೇಲೆ ಎಲೆಗಳಲ್ಲಿ ತಯಾರಿಸಿದಂಥ ಆಹಾರ ದೇಹದ ಆಹಾರ
ಮರದ ಈ ವಿವಿಧ ಭಾಗಗಳಿಗೆ ಅಲ್ಲಿ ಸಾಗಾಣಿಕೆ ಆಗಬೇಕಾದಂತಹ ವ್ಯವಸ್ಥೆ ಅದು ಆದ್ದರಿಂದ ಯಾವ ರೀತಿ ಇಲ್ಲಿ ಸಾಗಾಣಿಕೆ ಇದೆ ಅಂತ ನಾವೀಗ ನೋಡೋಣ. ನೀರು ಮತ್ತು ಖನಿಜಗಳ ಸಾಗಾಣಿಕೆ. ಸಸ್ಯಗಳು ಬೇರಿನ ಮೂಲಕ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ. ಸಸ್ಯಗಳು ಸಸ್ಯರೋಮಗಳನ್ನು ಒಳಗೊಂಡಿರ್ತೈತಿ. ನೀರು ಮತ್ತು ನೀರಿನಲ್ಲಿ ಕರಗಿರುವ ಖನಿಜಯುಕ್ತ ಪೋಷಕಗಳನ್ನು ಹೀರಿಕೊಳ್ಳಲು ಮೇಲ್ಮೈ ಬೇಕಾದ ಮೇಲ್ಮೈ ವಿಸ್ತೀರ್ಣವನ್ನು ರೋಮನಾಳಗಳು ಹೆಚ್ಚಿಸ್ತವೆ. ಮಣ್ಣಿನ ಕಣಗಳ ನಡುವೆ ಇರುವ ನೀರಿನ ಜೊತೆಗೆ ರೋಮನಾಳಗಳ ಸಂಪರ್ಕವನ್ನು ಹೊಂದಿರ್ತವೆ. ಆದ್ದರಿಂದ ಈ ರೋಮನಾಳಗಳು ನೀರನ್ನು ಮತ್ತು ನೀರಿನಲ್ಲಿ ಕರಗಿದಂತಹ ಲವಣಾಂಶಗಳನ್ನು ಸಸ್ಯದ ಕಡೆಗೆ ಸಸ್ಯಕ್ಕೆ ಅದು ಒದಗಿಸಲಿಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಬೇರಿನಲ್ಲಿರ್ತಕ್ಕಂತಹ ಬೇರು ರೋಮಗಳು ಮಣ್ಣಿನ ಕಣಗಳ ನಡುವೆ ಇರತಕ್ಕಂತಹ ನೀರಿನ ಜೊತೆಗೆ ಸಂಪರ್ಕವನ್ನು ಹೊಂದಿರ್ತವೆ ಅಂಥೇಳಿ ನಾವಿಲ್ಲಿ ತಿಳ್ಕೋಬಹುದು. ಅದನ್ನು ಈ ಚಿತ್ರದಲ್ಲಿ ಸಹ ನಾವು ನೋಡ್ಬೋದು. ಸಸ್ಯದ ರೋಮನಾಳವು ಚಿಕ್ಕ ಚಿಕ್ಕ ಕಣಗಳಲ್ಲಿ ಇರತಕ್ಕಂತಹ ನೀರಿನ ಜೊತೆಗೆ ಸಂಪರ್ಕವನ್ನು ಹೊಂದಿರೋದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಹಾಗಾದರೆ ಬೇರು ರೋಮಗಳಿಂದ ಹೀರಿಕೆ ಆದಂತಹ ಈ ನೀರು ಮತ್ತು ಲವಣಗಳು ಯಾವ ರೀತಿ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡ್ತವೆ ಅಂತ ಈಗ ನಾವು ನೋಡೋಣ. ಈ ಸಾಗಿಸಲಿರ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ವೆಸೆಲ್ಸ್ ಅಂಥೇಳಿ ಕರಿತೀವಿ. ಮಣ್ಣಿನಿಂದ ನೀರು ಮತ್ತು ಪೋಷಕಗಳನ್ನು ಸಾಗಿಸಲು ಸಸ್ಯಗಳಲ್ಲಿ ಕೊಳವೆಯಂತಹ ವೆಸೆಲ್ಗಳು ಇದ್ದಿರ್ತವೆ. ವಿಶೇಷ ಕೋಶಗಳಿಂದ ಮಾಡಿರುವ ಈ ವೆಸೆಲ್ಗಳಿಗೆ ನಾವು ವಾಹಕ ಅಂಗಾಂಶ ಅಂಥೇಳಿ ಕರಿತೀವಿ. ಈ ವಾಹಕ ಅಂಗಾಂಶ ಸಸ್ಯದ ಚಲನೆಗೆ ಸಾಗಾಣಿಕೆಗೆ ಬಹಳ ಮುಖ್ಯವಾದಂತಹ ಅಂಗಾಂಶ ಅಂಥೇಳಿ ನಾವು ಹೇಳಬಹುದು. ಜೀವಿಯೊಂದರಲ್ಲಿ ವಿಶೇಷ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂಥೇಳಿ ಕರಿತೇವೆ. ಆದ್ದರಿಂದ ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯವನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂಥೇಳಿ ಕರಿತೇವೆ. ಆದ್ದರಿಂದ ಈ ಅಂಗಾಂಶದಲ್ಲಿರ್ತಕ್ಕಂತಹ ಎಲ್ಲ ಜೀವಕೋಶಗಳು ಒಂದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಒಂದು ಕಾರ್ಯವನ್ನು ಮಾಡ್ತವೆ. ಆದ್ದರಿಂದ ಈ ಪ್ರಾಣಿಗಳಲ್ಲಿ ಸಾಗಾಣಿಕೆಗೆ ಕೆಲಸ ಮಾಡ್ತಕ್ಕಂಥ ಅಂಗಾಂಶಕ್ಕೆ ನಾವು ವಾಹಕ ಅಂಗಾಂಶ ಅಂಥೇಳಿ ಕರಿತೇವೆ. ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಮಾಡುವ ವಾಹಕ ಅಂಗಾಂಶಕ್ಕೆ ನಾವು ಕ್ಸೈಲಮ್ ಅಂಥೇಳಿ ಕರಿತೇವೆ. ಈ ಕ್ಸೈಲಮ್ ವಾಹಕ ಅಂಗಾಂಶವು ಸಸ್ಯಗಳಲ್ಲಿ ನೀರು ಮತ್ತು ಪೋಷಣೆಯ ಒಂದು ಸಾಗಾಣಿಕೆಯನ್ನು ಇಲ್ದು ಮಾಡ್ತೈತಿ. ಆದ್ದರಿಂದ ಕ್ಸೈಲಮ್ ವಾಹಕ ಅಂಗಾಂಶ ಸಸ್ಯಗಳಲ್ಲಿ ನೀರು ಮತ್ತು ಪೋಷಣೆಯ ಸಾಗಾಣಿಕೆ ಕೆಲಸವನ್ನು ಮಾಡ್ತೈತಿ ಅಂಥೇಳಿ ನಾವು ತಿಳ್ಕೋಬಹುದಾಗಿದೆ. ಮತ್ತು ಬೇರುಗಳಿಂದ ಕಾಂಡ ರೆಂಬೆಗಳ ಮೂಲಕ ಸಸ್ಯಗಳು ಸಂಪರ್ಕಿಸುವ ನಿರಂತರ ಜಾಲವನ್ನು ನಾವು ಕ್ಸೈಲಮ್ ಇದು ನಿರ್ವಹಿಸ್ತೈತಿ. ಆದ್ದರಿಂದ ಇದು ಬೇರುಗಳಿಂದ ಕಾಂಡದ ಮೂಲಕ ರೆಂಬೆಗಳ ಮೂಲಕ ಎಲೆಗಳನ್ನು ತಲುಪುವಂಥ ಕಾರ್ಯವನ್ನು ಇದು ಮಾಡ್ತೈತಿ ಅಂಥೇಳಿ ನಾವು ತಿಳ್ಕೋಬಹುದಾಗಿದೆ. ಅದೇ ರೀತಿ ಸಸ್ಯದ ಎಲೆಗಳಲ್ಲಿ ಆಹಾರ ತಯಾರಿಕೆ ಆಗ್ತೈತೆ ಅಂಥೇಳಿ ನಮಗೆ ಗೊತ್ತದೆ. ಆದ್ದರಿಂದ ಆಹಾರ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡಬೇಕು. ಅಂತಹ ಸಾಗಿಸಲು ಉಪಯೋಗವಾಗುವಂಥ ವಾಹಕ ಅಂಗಾಂಶವನ್ನು ನಾವು ಫ್ಲೋಯಮ್ ಅಂಥೇಳಿ ಕರಿತೇವೆ. ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರನೇ ಸಾಗಾಣಿಕೆ ಆಗಬೇಕು ಮತ್ತು ಇದು ಫ್ಲೋಯಮ್ ಎಂಬ ವಾಹಕ ಅಂಗಾಂಶದಿಂದ ನಡೀತೈತಿ. ಹೀಗೆ ಕ್ಸೈಲಮ್ ಮತ್ತು ಫ್ಲೋಯಮ್ ಆಹಾರದ ಪದಾರ್ಥಗಳನ್ನು ಸಸ್ಯಗಳಲ್ಲಿ ಪದಾರ್ಥಗಳನ್ನು ಸಾಗಿಸಲಿಕ್ಕೆ ನಮಗೆ ಅವಶ್ಯಕತೆ ಆಗಿದೆ. ಕ್ಸೈಲಮ್ ನೀರು ಮತ್ತು ಲವಣಗಳನ್ನು ಸಾಗಿಸಿದ್ರೆ ಈ ಫ್ಲೋಯಮ್ ಆಹಾರವನ್ನು ಸಾಗಿಸಲಿಕ್ಕೆ ನಮಗೆ ಸಹಕಾರಿ ಆಗಿದೆ. ಇದನ್ನು ತಿಳಿಯಲು ನಾವು ಈ ಒಂದು ಚಟುವಟಿಕೆಯನ್ನು ಮಾಡುವ ಅವಶ್ಯಕತೆ ಐತಿ. ಈ ಚಟುವಟಿಕೆಯೊಳಗೆ ನಾವು ಶೇಕಡ ಮೂರನೇ ಒಂದು ಭಾಗದಷ್ಟು ನೀರನ್ನು ತೆಗೆದುಕೋಬೇಕು. ಅದಕ್ಕೆ ಎರಡು ಹನಿ ಕೆಂಪು ವರ್ಣಕವನ್ನು ನಾವು ಅಲ್ಲಿ ಹಾಕಬೇಕು. ಆಮೇಲೆ ಅದರಲ್ಲಿ ಒಂದೇ ಎಳೆಯ ಸಸ್ಯವನ್ನು ಅಥವಾ ನಾವು ಅಲ್ಲಿ ಕರ್ಣಕುಂಡಲ ಸಸ್ಯವನ್ನು ಸಹ ನಾವಲ್ಲಿ ಬಳಸ್ಕೋಬಹುದು. ಅದನ್ನು ಒಂದು ಅರ್ಧ ದಿನ ಅಥವಾ ಒಂದು ದಿನ ಸಂಪೂರ್ಣವಾಗಿ ಈ ಕೆಂಪು ವರ್ಣ ಇರತಕ್ಕಂತಹ ನೀರಿನೊಳಗೆ ನಾವು ಮುಳುಗಿಸಿಡಬೇಕು. ಈ ಒಂದು ಲೋಟದಲ್ಲಿ ಮೂರನೇ ಒಂದು ಭಾಗದಷ್ಟು ನೀರಿದೆ. ಆ ನೀರಿಗೆ ಒಂದೆರಡು ಹನಿ ಕೆಂಪು ವರ್ಣಕವನ್ನು ನಾವು ಹಾಕೇವೆ. ಆದ್ದರಿಂದ ಆ ನೀರು ಸಂಪೂರ್ಣವಾಗಿ ಕೆಂಪಾಗಿರ್ತೈತಿ. ಆ ನೀರಿನಲ್ಲಿ ನಾವು ಒಂದು ದಿನಗಳ ಕಾಲ ಕರ್ಣಕುಂಡಲ ಸಸ್ಯವನ್ನು ಇಟ್ಟಿದ ನಂತರ ಆ ಸಸ್ಯದ ವಿವಿಧ ಭಾಗಗಳಲ್ಲಿ ನಾವು ಕೆಂಪು ಬಣ್ಣವನ್ನು ನೋಡಬಹುದು.
ಅಥವಾ ಆ ಸಸ್ಯದ ಕಾಂಡವನ್ನು ನಾವು ಅಡ್ಡವಾಗಿ ಕತ್ತರಿಸಿದಾಗ ಅಲ್ಲಿ ಕೆಂಪು ಇರೋದನ್ನು ನಾವು ನೋಡಬಹುದು. ಆದ್ದರಿಂದ ಈ ಸಸ್ಯದ ಕೆಂಪು ವರ್ಣ ಇರುವ ಹಾಗೆ ನೀರಿನಲ್ಲಿರುವ ಎಲ್ಲ ಲವಣಗಳು ಕಾಂಡದ ಮೂಲಕ ದೇಹ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗ್ತೈತಿ ಅಂಥೇಳಿ ನಾವು ಈ ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಬಹುದಾಗಿದೆ. ಇದೆಲ್ಲ ಸಸ್ಯಗಳಲ್ಲಿರ್ತಕ್ಕಂಥ ಸಾಗಾಣಿಕೆ ವ್ಯವಸ್ಥೆ ಅಂಥೇಳಿ ನಾವು ಹೇಳಬಹುದು. ಹಾಗಾದರೆ ಸಸ್ಯದಲ್ಲಿರ್ತಕ್ಕಂತಹ ಇನ್ನೊಂದು ಕ್ರಿಯೆ ಬಾಷ್ಪ ವಿಸರ್ಜನೆಯ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡೋಣ. ಈ ಬಾಷ್ಪ ವಿಸರ್ಜನೆ ಅಂತಂದರೆ ಸಾಮಾನ್ಯವಾಗಿ ಎಷ್ಟು ನೀರನ್ನು ಭೂಮಿಯಿಂದ ಸಸ್ಯಗಳು ಹೀರಿಕೆ ಆಗಿರ್ತವೋ ಅವೆಲ್ಲ ಆಹಾರ ತಯಾರಿಕೆಯಲ್ಲಿ ಬಳಕೆ ಆಗೋದಿಲ್ಲ. ಈ ಬಳಕೆ ಆಗದೇ ಇರತಕ್ಕಂತಹ ನೀರನ್ನು ಸಸ್ಯಗಳು ಹೊರಹಾಕ್ತವೋ ಇಂತಹ ಕ್ರಿಯೆಗೆ ನಾವು ಬಾಷ್ಪ ವಿಸರ್ಜನೆ ಅಂಥೇಳಿ ಕರಿತೀವಿ. ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಸಸ್ಯಗಳು ಬಹಳಷ್ಟು ನೀರನ್ನು ಬಿಡುಗಡೆ ಮಾಡ್ತವೆ ಅಂಥೇಳಿ ನಮಗೆ ಗೊತ್ತದ. ಬೇಡಾದ ನೀರನ್ನು ಈ ಬಾಷ್ಪ ವಿಸರ್ಜನೆ ಕ್ರಿಯೆ ಮೂಲಕ ಸಸ್ಯಗಳು ಹೊರಹಾಕ್ತವೆ. ಖನಿಜಯುಕ್ತ ಪೋಷಕಗಳು ಮತ್ತು ನೀರನ್ನು ಸಸ್ಯಗಳು ಮಣ್ಣಿನಿಂದ ಹೀರುತ್ತವೆ. ಹೀರಿಕೊಂಡ ಎಲ್ಲ ನೀರನ್ನು ಸಸ್ಯಗಳು ಉಪಯೋಗಿಸುವುದಿಲ್ಲ. ಎಲೆಯಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ನೀರು ಆವಿಯಾಗ್ತೈತಿ ಅಂಥೇಳಿ ನಾವು ತಿಳ್ಕೊಬಹುದು. ಈ ಖನಿಜಗಳನ್ನು ಮತ್ತು ನೀರನ್ನು ಮಣ್ಣಿನಿಂದ ಬೇರುಗಳ ಮೂಲಕ ಸಸ್ಯಗಳು ಪಡ್ಕೋತವೆ. ಆದರೆ ಪಡ್ಕೊಂಡಂತಹ ಎಲ್ಲ ನೀರನ್ನು ಸಹ ಅವು ಬಳಕೆ ಮಾಡ್ಕೊಳ್ಳೋದಿಲ್ಲ. ಈ ಬಳಕೆ ಆಗದೇ ಇರುವಂತಹ ನೀರು ಎಲೆಯ ಮೇಲಿರ್ತಕ್ಕಂಥ ಪತ್ರರಂಧ್ರಗಳ ಮೂಲಕ ಅವು ಆವಿ ಆಗ್ತೈತಿ. ಈ ಕ್ರಿಯೆಯನ್ನು ನಾವು ಬಾಷ್ಪ ವಿಸರ್ಜನೆ ಅಂಥೇಳಿ ಕರಿತೀವಿ. ಎಲೆಯಿಂದ ನೀರಿನ ಆವೀಕರಣವು ಮೇಲ್ಮುಖ ಸೆಳೆತವನ್ನು ಹೊಂದಿರ್ತೈತಿ. ಆದ್ದರಿಂದ ಅವು ಉತ್ಪತ್ತಿ ಆದಂತೆ ಅವು ಮೇಲ್ಗಡೆ ಚಲಿಸ್ತೈತಿ. ಎಲೆಗಳಿಂದಾದ ನೀರಿನ ಆವೀಕರಣವು ಮೇಲ್ಮುಖ ಸೆಳೆತವನ್ನು ಉತ್ಪತ್ತಿ ಮಾಡ್ತೈತಿ. ಈ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರದ ಮರಗಳಲ್ಲಿ ಹೆಚ್ಚು ನೀರನ್ನು ಸೆಳೆಯಬಹುದು. ಹಾಗಾಗಿ ಮರದ ಎತ್ತರ ಯಾವ ರೀತಿ ಜಾಸ್ತಿ ಇರ್ತೈತಿ ಆವಾಗ ಮೇಲ್ಮುಖ ಸೆಳೆತ ಜಾಸ್ತಿ ಇರ್ತೈತಿ. ಆದ್ದರಿಂದ ಅಲ್ಲಿ ಬಾಷ್ಪೀಕರಣವು ಸಹ ಜಾಸ್ತಿ ಇರ್ತೈತಿ. ಆದ್ದರಿಂದ ಈ ಬಾಷ್ಪೀಕರಣ ಬಾಷ್ಪ ವಿಸರ್ಜನೆ ಸಸ್ಯವನ್ನು ತಂಪಾಗಿಡ್ತೈತಿ. ಆದ್ದರಿಂದ ಇದೇ ರೀತಿಯ ಮಾದರಿಯನ್ನು ಸಹ ನಾವು ನೀರಿನ ಬಾಷ್ಪೀಕರಣ ಆದ ನಂತರ ಮಣ್ಣಿನ ಮಡಿಕೆಯಲ್ಲಿರ್ತಕ್ಕಂಥ ನೀರು ಯಾವ ರೀತಿ ತಂಪಾಗಿರ್ತೈತಿ ಅದೇ ರೀತಿ ಬಾಷ್ಪ ವಿಸರ್ಜನೆ ಆದ ನಂತರ ಸಸ್ಯಗಳು ತಂಪಾಗಿರ್ತವೆ ಅಂಥೇಳಿ ನಾವು ತಿಳ್ಕೊಬಹುದು. ಇದಿಷ್ಟು ಮಾನವನ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿರ್ತಕ್ಕಂಥ ಸಾಗಾಣಿಕೆ ವ್ಯವಸ್ಥೆ ಸಂಪೂರ್ಣವಾದಂತಹ ಚರ್ಚೆ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.